ಮಾಗಡಿಯ ಉರ್ದು ಶಾಲೆ ಕುಸಿದು ಬೀಳುವ ಸ್ಥಿತಿಯಲ್ಲಿದೆ. ಆತಂಕದಲ್ಲೇ ಮಕ್ಕಳು ಇಲ್ಲಿ ಪಾಠ ಕೇಳುವಂತಾಗಿದೆ. ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಹಲವಾರು ಶಾಲಾ ಕಟ್ಟಡಗಳು ಶಿಥಿಲಾವಸ್ಥೆ ತಲುಪಿ ಮೇಲ್ಛಾವಣಿಗಳು ಯಾವಾಗ ಬೀಳುತ್ತವೆ ಎಂಬ ಭಯದಲ್ಲಿ ಮಕ್ಕಳುಗಳು ಪಾಠ ಕೇಳುವ ಪರಿಸ್ಥಿತಿ ಎದುರಾಗಿದೆ. ಮಾಗಡಿ ಪಟ್ಟಣದ ಮಧ್ಯಭಾಗದಲ್ಲಿ ಸರ್ಕಾರಿ ಉರ್ದು ಪಾಠಶಾಲೆಯ ಮೇಲ್ಛಾವಣಿ ಸಂಪೂರ್ಣವಾಗಿದ್ದು ಕಟ್ಟಡ ಬಿರುಕುಬಿಟ್ಟಿದೆ. ಬಹಳಷ್ಟು ಬಾರಿ ತಾಲೂಕಿನ ಶಾಸಕರಿಗೆ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಮಾಡಿದರೂ ಯಾವ ಪ್ರಯೋಜನವೂ ಸಹ ಇಲ್ಲ ಎನ್ನುತ್ತಾರೆ ಸ್ಥಳೀಯರು. ಈ ಶಾಲೆಯಲ್ಲಿ ಇರುವುದೊಂದೇ ಶೌಚಾಲಯ, ಅದರಲ್ಲೂ ಕಸಕಡ್ಡಿ ತುಂಬಿಕೊಂಡು ದುರ್ವಾಸನೆ ಬೀರುವ ಶೌಚಾಲಯ. ಇನ್ನು ಸರ್ಕಾರ ಪೂರೈಸುವ ಆಹಾರ ಪದಾರ್ಥಗಳಲ್ಲೂ ಸಹ ಕಳಪೆ ಗುಣಮಟ್ಟದ ಬೆಳೆ, ಬೆಳೆಯಲ್ಲೆಲ್ಲ ಹುಳು ತುಂಬಿಕೊಂಡು ಉಂಡೆಯಾಗಿರುವ ಪರಿಸ್ಥಿತಿ. ಇದೆಲ್ಲ ಏನು ಮೇಡಂ ಎಂದು ಶಾಲಾ ಮುಖ್ಯೋಪಾಧ್ಯಾಯಿನಿಯನ್ನ ಪ್ರಶ್ನಿಸಿದರೆ ಶಾಲಾ ಕಟ್ಟಡವೆಲ್ಲ ಸೋರುತ್ತಿದೆ, ಮಳೆ ಹೆಚ್ಚಿರುವುದರಿಂದ ಬೆಳೆ ಸ್ವಲ್ಪ ನೆನೆದಿದೆ, ಅದರಲ್ಲೂ ಬೇಸಿಗೆ ರಜೆಯಲ್ಲಿ ಬಂದ ಬೆಳೆ ಎನ್ನುತ್ತಾರೆ. ಮೂಲೆಯಲ್ಲಿ ಕೆಟ್ಟು ಕುಳಿತ ಕಂಪ್ಯೂಟರ್ಗಳು, ಕಂಪ್ಯೂಟರ್ ಮೇಲೆಲ್ಲ ಧೂಳು ತುಂಬಿಕೊಂಡಿದೆ. ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಅನ್ಸರ್ ಪಾಷಾ ಮಾತನಾಡಿ, ಪಟ್ಟಣದಲ್ಲಿ ಉರ್ದು ಮಾಧ್ಯಮಕ್ಕೆ ಇರುವುದೊಂದೇ ಶಾಲೆ. ಇಲ್ಲಿನ ಪರಿಸ್ಥಿತಿಯನ್ನ ಮಾಜಿ ಶಾಸಕ ಬಾಲಕೃಷ್ಣರ ಹಾಗೂ ಈ ಹಿಂದೆ ಇದ್ದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಗಮನಕ್ಕೂ ಸಹ ತಂದಿದ್ವು. ಇವರಿಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಲಿ ಶಾಸಕರಾಗಲಿ ಯಾರೂ ಸಹ ಭೇಟಿ ನೀಡಲಿಲ್ಲ. ಇಂತಹ ಸಂದರ್ಭದಲ್ಲಿ ನಾವೇ ಮಕ್ಕಳನ್ನ ಶಿಥಿಲವಾಗಿರುವ ಕಟ್ಟಡದಿಂದ ಬೇರೆ ಕಟ್ಟಡದಲ್ಲಿ ಕೂರಿಸಿದ್ದೇವೆ ಎಂದರು. ಅದ್ರ ಬಗ್ಗೆ ಏನು ಯೋಚನೆ, ಅಧಿಕಾರಿಗಳು ಏನು ಯೋಚನೆ ಮಾಡ್ತಾ ಇಲ್ಲ. ಕಟ್ಟಡ ಈ ಥರ ಐತೆ ಅಂತ ಬಿಟ್ಟು ಇಷ್ಟಂತೂ ಯಾರು ಕರ್ಕೊಂಡು ಸೇರಿಸ್ತಾ ಇಲ್ಲ. ಶಾಲೆ ಈ ಥರ ಅಭಿವೃದ್ಧಿ ಆಯ್ತದೆ, ಯಾಕಂದರೆ ಈ ಶಾಲೆ ನೋಡಿಕೊಂಡ್ರೆ ಹೆದರಿಕೆ ಆಯ್ತದೆ. ಈಗ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಅಧಿಕಾರಿಗಳು, ಅಧಿಕಾರಿ ಯೋಚನೆ ಮಾಡಿ ಒಂದು ಸ್ವಲ್ಪ. ಇದು ಸರ್ ಏನೇನು ಸಮಸ್ಯೆ ಇದೆ? ಸೋರ್ತದೆ ಬಿಲ್ಡಿಂಗ್ ಎಲ್ಲ, ಸೋರ್ತದೆ ಪೂರ್ತಿ ಬಿಲ್ಡಿಂಗ್ ಎಲ್ಲ ಸೋರ್ತದೆ. ಇದು ಏನು ಚಿಲ್ಲ ಅದೇ, ಅದಕ್ಕೆ ಏನಿದ್ರು ಸೌಲಭ್ಯ ಮಾಡ್ಕೊಳ್ಬೇಕು ಸರ್ಕಾರದಿಂದ. ಇದುವರೆಗೂ ನಾವು ನಮ್ಮ ಶಾಸಕರಿಗೂ ಹೇಳಿದ್ದೀವಿ, ನಮ್ಮ ಬಿ ಓ ಸಾಹೇಬ್ರಿಗೂ ಹೇಳಿದ್ದೀವಿ, ಇದ್ರ ಬಗ್ಗೆ ಏನು ಇದು ಮಾಡಿ ಅಂತ ಬಿಟ್ಟೆ, ಇದುವರೆಗೂ ಏನು ಮಾಡಿಲ್ಲ. ಏನು ಹೇಳ್ತಾರೆ ಸರ್ ಅವರೆಲ್ಲ? ಇಲ್ಲಿಗೆ ಏನಾದ್ರು ಭೇಟಿ ಕೊಟ್ಟಿದ್ರ ಯಾರಾದರೂ? ಭೇಟಿ ಒಂದು ಸರಿ ಕೊಟ್ಟಿದ್ರು, ನಾನು ಇರಲಿಲ್ಲ ಅವತ್ತು, ಬಂದು ಹೋದರು ತೋರಿಸಿರೋ ನಾನು. ಈಗ ಹೇಳಿದ್ರು ಬಂದು ನೋಡ್ತಾ ಇಲ್ಲ. ಈಗ ಎದುರುಗಡೆ ಶಾಲೆಯನ್ನು ನೋಡಿಕೊಂಡು ಇದು ಮಾಡಿಕೊಟ್ರೆ ಮುಂದಿನ ದಿನಗಳಲ್ಲಿ ಏನಾಗಬೇಕಂತ ಒತ್ತಾಯ ಮಾಡ್ತೀರಾ? ಶಾಲೆ ಅಭಿವೃದ್ಧಿ ಮಾಡಬೇಕು ಅಂತ. ಮಾಗಡಿ ಶಿಕ್ಷಣಾಧಿಕಾರಿ ಎಚ್ಚೆತ್ತು ತಮ್ಮ ಮೇಲಧಿಕಾರಿಗಳಿಗೆ ಮನವಿ ಮಾಡಿ ಶಾಲೆಗಳನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬೇಕಾಗಿದೆ ಎಂದರು.